ನಿವೇದಿತ ಮತ್ತೆ ಚಂದನ್ ಶೆಟ್ಟಿ ಅವರು ದೂರವಾಗಿದ್ದು ಅಭಿಮಾನಿಗಳಿಗೆ ತುಂಬಾನೇ ಬೇಸರ ಇದೆ. ಚಂದನ್ ಶೆಟ್ಟಿ ಅವರ ಒಂದು ಸಪೋರ್ಟ್ಗೆ ಜನರು ತುಂಬಾ ಜನ ನಿಂತಿದ್ದಾರೆ, ಆದ್ರೆ ನಿವೇದಿತ ಅವರ ಸಪೋರ್ಟ್ಗೆ ನಿಂತಿಲ್ಲ. ಯಾಕೆಂದ್ರೆ ನಿವೇದಿತ ಅವರು ಒಂದು ಪೋಸ್ಟ್ ಏನಾದರೂ ಹಾಕಿದ್ರೆ ಸಾಕು, ತುಂಬಾ ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರೆ, ಜೊತೆಗೆ ಚಂದನ್ ಶೆಟ್ಟಿ ಅವರ ಪರವಾಗಿ ಕಮೆಂಟ್ಸ್ ಮಾಡ್ತಾರೆ. ಚಂದನ್ ಶೆಟ್ಟಿಗೆ ಕೈ ಕೊಟ್ರಿ, ಚಂದನ್ ಶೆಟ್ಟಿಗೆ ಅಂದ್ರೆ ನೀವು ದೋಖ ಮಾಡಿದ್ರಿ, ಮೋಸ ಮಾಡಿದ್ರಿ, ಹಾಗೆ ಹೀಗೆ ಅಂತ ಸಾಕಷ್ಟು ರೀತಿಯಲ್ಲಿ ಕಮೆಂಟ್ಸ್ ಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಡಿಸ್ಪ್ಲೇಲಿ ಆಗ್ತಾ ಇದೆ, ಬಹಳಷ್ಟು ರೀತಿಯಲ್ಲಿ ವಿಭಿನ್ನವಾಗಿ ಕಮೆಂಟ್ಸ್ ಗಳನ್ನ ಮಾಡ್ತಾರೆ. ಜೊತೆಗೆ ನಿವೇದಿತ ಅವರು ಓವರ್ ಆಕ್ಟಿಂಗ್ ಅಂತೆಲ್ಲ ಕೆಲವಿಷ್ಟು ಜನ ಕಮೆಂಟ್ ಮಾಡ್ತಾರೆ. ಇನ್ನ ಬೇರೆ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆ ಹಾಡನ್ನ ಆಡ್ತಾರೆ, ಒಂದು ವಿಡಿಯೋವನ್ನ ಮಾಡ್ತಾರೆ, ಹಿಂದ್ಗಡೆ ತಮ್ಮ ಕೂಡ ಇರ್ತಾರೆ. ಸೊ ಈಗ ಸದ್ಯಕ್ಕೆ ನಿವೇದಿತ ಅವರು ಚಂದನ್ ಶೆಟ್ಟಿ ಮನೇಲಂತೂ ಇಲ್ಲ, ಕಂಪ್ಲೀಟ್ ಆಗಿ ಬೇರೆ ಬೇರೆ ಆಗುತ್ತೆ. ಯಾಕಂದ್ರೆ ವಿಚ್ಛೇದನ ಅವತ್ತೇ ಆಗೋಯ್ತು. ಸೊ ಏನೋ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲ ಒಂದು ನ್ಯೂಸ್ ನಲ್ಲೆಲ್ಲ ಬಂದಿತ್ತು, ಆ ಒಂದು ದಿವಸವೇ ಕಂಪ್ಲೀಟ್ ವಿಚ್ಛೇದನ ಆಗಿರ್ಬೋದು, ಫಾರ್ಮಾಲಿಟೀಸ್ ಎಲ್ಲ ಕೂಡ ಮುಗ್ದಾಯ್ತು. ಇನ್ನ ನಿವೇದಿತ ಅವರು ಮೈಸೂರಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಾಯ್ತು, ಅವರ ಮನೇಲೆ ನಿವೇದಿತ ಇದ್ದಾರೆ. ಸೊ ಅಲ್ಲಿ ಒಂದು ರೀಲ್ಸ್ ಗಳನ್ನ ಮಾಡುವುದಾಗಿರ್ಬೋದು, ಸೊ ಅಲ್ಲೇ ವಿಡಿಯೋಸ್ ಗಳನ್ನ ಎಲ್ಲವನ್ನು ಕೂಡ ಅಲ್ಲೇ ಮಾಡೋದು. ಇನ್ನ ಚಂದನ್ ಮತ್ತು ನಿವೇದಿತ ಅವ್ರಿಗೆ ಏನು ಕೂಡ ಸಂಪರ್ಕ ಇರೋದಿಲ್ಲ. ಸಿನಿಮಾ ವಿಚಾರ ಅಂತ ಬಂದ್ರೆ, ಶೂಟಿಂಗ್ ಅಂತ ಬಂದ್ರೆ ಆಗ ಮಾತ್ರ ಅವರು ಏನಿದ್ರು ಶೂಟಿಂಗ್ ಸೆಟ್ ನಲ್ಲಿ ಮಾತ್ರ ಬರ್ತಾರೆ, ಟಚ್ ನಲ್ಲಿ ಇರ್ತಾರೆ, ಮಾತನಾಡಿದ್ರು ಅಷ್ಟೇ. ಅದ್ ಬಿಟ್ರೆ ಇನ್ನೇನಿದ್ರು ಅಫಿಷಿಯಲ್ ಆಗಿ ಏನು ಸಂಬಂಧ ಇರೋದಿಲ್ಲ, ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಂತೂ ಇರೋದಿಲ್ಲ. ಸೊ ಹೀಗಾಗಿ ದೂರ ದೂರ ಆಗೋಯ್ತು. ಚಂದನ್ ಶೆಟ್ಟಿ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಹೇಳಿದ್ದಾರೆ, ನಮ್ಗೂ ಅದಕ್ಕೆ ಇನ್ನೇನು ಸಂಬಂಧ ಇಲ್ಲ, ಅವ್ರ ಪಡೆಗೆ ಅವ್ರ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಲಿ, ನಮ್ಮ ಪಡೆಗೆ ನಾವು ಕೆಲಸ ಮಾಡ್ತೀವಿ ಅಂತ. ಸೊ ಅದೇ ರೀತಿ ನಿವೇದಿತ ಅವರು ಅವರ ಮನೆಯಲ್ಲಿ ಅಂದ್ರೆ ಮೈಸೂರಿನ ಮನೆಯಲ್ಲೇ ಇದ್ದಾರೆ, ರೀಲ್ಸ್ ಗಳನ್ನ ಮಾಡ್ಕೊಂಡು ಆರಾಮಾಗಿದ್ದಾರೆ. ಕನ್ನಡದ ರೀಲ್ಸ್ ಗಳನ್ನ ಮಾಡ್ಲಿ ಎಂಬುದು ಅಭಿಮಾನಿಗಳ ಆಸೆ, ಆದ್ರೆ ಅವ್ರು ಮಾಡ್ತಾ ಇಲ್ಲ. ಸೊ ಇದಾಗಿರುತ್ತೆ ನಿವೇದಿತ ಅವರ ಒಂದು ಪೋಸ್ಟ್. ಕೆಳಗಡೆ ಸಾಕಷ್ಟು ಕಮೆಂಟ್ಸ್ ಗಳು ಸ್ಕ್ರೋಲ್ ಡೌನ್ ಆಗ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾನೇ ಕಮೆಂಟ್ಸ್ ಗಳು ಜಾಸ್ತಿ. ಅಭಿಮಾನಿಗಳೆಲ್ಲ ಇರುವುದೇ ನಿವೇದಿತ ಅವರಿಗಲ್ಲ, ಚಂದನ್ ಶೆಟ್ಟಿ ಅವರಿಗೆ. ಚಂದನ್ ಶೆಟ್ಟಿ ಅವರ ಒಂದು ಭಿಕ್ಷೆಯಿಂದ ನೀವು ಬೆಳೆದಿದ್ದೀರಾ, ಹಾಗೆ ಹೀಗೆ ಅಂತ ನಿವೇದಿತ ಅವ್ರಿಗೂ ಕೂಡ ಕಮೆಂಟ್ಸ್ ಮಾಡ್ತಾರೆ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಇಬ್ಬರಿಗೂ ಕೂಡ ರೆಸ್ಪೆಕ್ಟ್ ಮಾಡಲೇಬೇಕು. ಅವರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತಗೊಂಡು ಅವರು ವಿಚ್ಛೇದನವನ್ನ ಪಡೆದುಕೊಂಡಿದ್ದು, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಭಿಮಾನಿಗಳಿಗೆ ಅತಿಯಾದ ಪ್ರೀತಿ ಇರುತ್ತೆ. ಚಂದನ್ ಅವರ ಮೇಲೆ ತುಂಬಾ ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಇದೆ, ಯಾಕೆಂದ್ರೆ ಚಂದನ್ ಅವರು ಒಳ್ಳೆ ವ್ಯಕ್ತಿತ್ವ ಉಳ್ಳಂತವರು, ಜೊತೆಗೆ ಅವ್ರಿಗೆ ಬಹಳಷ್ಟು ರೀತಿಯಲ್ಲಿ ಅಭಿಮಾನಿ ಬಳಗ ಇದ್ದಾರೆ. ಅವರ ಒಂದು ಸಾಧನೆ ಆಗಿರ್ಬೋದು, ಆ ಬಿಗ್ ಬಾಸ್ ನಲ್ಲಿ ವಿಜಯ ವಿನ್ನರ್ ಟೈಮ್ ನಲ್ಲಿ ಆಗಿರ್ಬೋದು, ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಭಿಮಾನಿಗಳು. ಆದ್ರೆ ಈ ಒಂದು ಆಘಾತ ಅಂತ ಬಂತಲ್ಲ, ವಿಚ್ಛೇದನ ಅಂತ ಬಂತಲ್ಲ, ಆಗ ಅಭಿಮಾನಿಗಳಿಗೆ ಸಹಿಸ್ಕೊಳಕ್ ಆಗಲಿಲ್ಲ. ಈಗ್ಲೂ ಕೂಡ ಅಷ್ಟೇ, ಅಭಿಮಾನಿಗಳು ತುಂಬಾನೇ ಬೇಸರ ವ್ಯಕ್ತಪಡಿಸ್ತಾರೆ ಚಂದನ್ ಶೆಟ್ಟಿ ಅವರ ಒಂದು ವಿಚಾರದಲ್ಲಿ, ಪರ್ಸನಲ್ ವಿಚಾರದಲ್ಲಿ. ಸೊ ಹೀಗಾಗಿ ಸ್ವಲ್ಪ ಜನರಿಗೆ ಇನ್ನ ಸಹ ಅಭಿಮಾನಿಗಳಿಗೆ ಕೋಪ ಇರುತ್ತೆ. ಹೀಗಾಗಿ ನಿವೇದಿತ ಅವರ ಒಂದು ಪೋಸ್ಟ್ ಗಳಿಗೆ ಈ ರೀತಿಯ ಒಂದು ಕಮೆಂಟ್ಸ್ ಗಳನ್ನು ಕೂಡ ಆಗ್ತಾ ಇರ್ತಾರೆ. ನಿಮ್ಮ ಒಂದು ಅನಿಸಿಕೆ ನಾನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.